ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನಿವಾಗ ಸದ್ಯಕ್ಕೆ ರೆಡಿಯಾಗಿದ್ದೀನಿ. ಫಂಕ್ಷನ್ ಮೇಲೆ ಫಂಕ್ಷನ್ನು. ಇವತ್ತು ಒಂದು ಅರಿಶಿನ ಶಾಸ್ತ್ರ ಇದೆ, ಅದಕ್ಕೋಸ್ಕರನೇ ಮತ್ತೆ ಎಲ್ಲೋ ಸ್ಯಾರಿನ ಉಟ್ಕೊಂಡಿದ್ದೀನಿ. ಹಾಗೆ ಇವಾಗ ನಾವು ಬಾಪೂಜಿ ನಗರ್ಗೆ ಹೋಗಬೇಕು. ಅಲ್ಲಿ ಅರಿಶಿನ ಶಾಸ್ತ್ರ ಇರೋದು, ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇರೋದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ. ಹಾಗೆ ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಏನು ಜಾಸ್ತಿ ಒಡವೆ ಎಲ್ಲ ಏನು ಹಾಕ್ಕೊಂಡಿಲ್ಲ. ಹರಿಕದಿಂದ ಚೈನ್ ಬಿಚ್ಚಿ ಇಟ್ಟಿಲ್ಲ. ಈಗ ಮದುವೆಗೆ ಅವಳಿಗೆ ಹಾಕ್ಬೇಕಂದಾಗ ನಾನು ತೆಗೆದಿಡ್ತೀನಿ. ಸೊ ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ಈಗ ಟೈಮು 10:30 ಆಗ್ತಾ ಇದೆ. ಇಷ್ಟೊತ್ತಿಗೆಲ್ಲ ಅಲ್ಲೇ ಇರಬೇಕಿತ್ತು, ಬಟ್ ಲೇಟ್ ಆಯಿತು. ಗೊತ್ತಿಲ್ಲ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಮಾಡಿದಾರ ಇಲ್ವಾ ಅಂತ. ಟಿಫನ್ ಕೂಡ ಮಾಡಿಲ್ಲ, ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೇ ಮಾಡಿಸಿದ್ದಾರೆ ಎಲ್ರಿಗೂ. ಹಾಗಾಗಿ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಕಾರ್ ನಮ್ದಲ್ಲ, ನಮ್ಮ ಯಜಮಾನ್ರವರ ಚಿಕ್ಕಪ್ಪ ಅವ್ರದ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ, ಅವಾಗ ನಂಜನಗೂಡಿಗೆ ಮೇಘ ಹೋಗಿತ್ತು, ವಾಪಸ್ ಬರ್ತೀನಿ ಅಂತ ಹೇಳಿದ್ರು ಅವರು. ಸೊ ಸ್ಯಾಟಲೈಟಿಂದ ಕರ್ಕೊಂಡು ಬರಬೇಕಿತ್ತು, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂಥೇಳಿ ನಾವು ಅವ್ರ ಕಾರ್ನ ತೊಗೊಂಡು ಬಂದ್ವಿ. ನಾವು ಗಾಡಿಯಲ್ಲಿ ಹೋಗಿದ್ವಿ, ಇಬ್ಬರೇ ಹೋಗಿದ್ವಿ ಅಂತಂದ್ಬಿಟ್ಟು. ಆ ಕಡೆಯಿಂದ ಅವ್ರ ಫ್ರೆಂಡ್ಸ್ ಬೇರೆ ಮೇಘ ಮತ್ತು ಮೇಘನ್ ಫ್ರೆಂಡ್ಸ್ ಇಬ್ಬರು, 3 ಜನ ನಮ್ಮನೆ ಅಕ್ಕಪಕ್ಕನೇ ಇರೋದು, ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕಿತ್ತು ಅಂತಂದ್ಬಿಟ್ಟು ಅವ್ರ ಕಾರ್ನ ತೊಗೊಂಡು ನಾವು ಗಾಡಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ವಿ. ಇವಾಗ ಅದೇ ಕಾರ್ನ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವರು ಗಾಡಿ ತೊಗೊಂಡು ಅರಿಶಿನ ಶಾಸ್ತ್ರ ನಡೀತಿದೆಯಲ್ಲ ಅಲ್ಲಿಗೆ ಬಂದಿರ್ತಾರೆ. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೋದು ಅಂತ. ಇದು ನಮ್ಮ ಯಜಮಾನರು ಕೆಲಸ ಮಾಡೋ ರೆಸ್ಟೋರೆಂಟು, ಅಲ್ಲಿ ಕಾರ್ಡ್ ಪಂಚ್ ಮಾಡೋದು. ಹಾಗೆ ಕಾರ್ ಕೊಡ್ಬೇಕಿತ್ತಲ್ಲ ಅವ್ರಿಗೆ, ಹಾಗೆ ಕಾರ್ ಕೊಟ್ಬಿಟ್ಟು ನನ್ನನ್ನು ಅವ್ರ ಮನೇಲಿ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಕಾರ್ಡ್ ಪಂಚ್ ಮಾಡಿಬಿಟ್ಟು ಬಂದರು. ಅವ್ರಿಗೆ ಏನಂತಂದರೆ ಫೋನ್ ತುಂಬ ಫೋನ್ಸ್ ಬರ್ತಾಯಿರುತ್ತೆ, ಅವ್ರ ಫೋನಲ್ಲೇ ಮನೆಯಲ್ಲೇ ಇದ್ದು ಕೂಡ ಕೆಲಸನ ಮಾಡ್ಬೋದು. ಹಾಗಾಗಿ ಕಾರ್ಡ್ ಪಂಚ್ ಮಾಡಿಬಿಟ್ಟು 1 ಅವರ್ ಲೇಟಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದರು. ನೋಡ್ತಾ ಇರ್ಬೋದು ಇವಾಗ ಅರಿಶಿನ ಶಾಸ್ತ್ರನ ಫಸ್ಟು ಸೋದರು ಮಾವ ಮಾಡ್ತಾಯಿದ್ದಾರೆ. ಫಸ್ಟು ಬೇರೆಯವ್ರು ಹಚ್ಚಿದ್ರು, 1-4-5 ಜನ ಲೇಡೀಸ್, ಅದಾದಮೇಲೆ ಸೋದರು ಮಾವ ಮಾಡಬೇಕು ಅಂತಂದ್ಬಿಟ್ಟು ಇವರು ವರ್ಸೆಯಲ್ಲಿ ಮಾವ ಹಾಕ್ತಾರೆ. ಹಾಗಾಗಿ ಅವ್ರು ಮಾಡ್ತಾಯಿದ್ರು. ನೋಡಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ಇದು ಟೆರೇಸ್ ಮೇಲೆ ಮಾಡಿದ್ರು. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಂತಂದರೆ ಒಂದು 10% ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರೋದು, 90% ಸಬ್ಸ್ಕ್ರೈಬ್ ಆಗ್ತಾನೆ ಇಲ್ಲ, ಸುಮ್ಮನೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ನೀವು ಒಂದು ಸಾರಿ ವಿಸಿಟ್ ಮಾಡಿದಿರ ನನ್ನ ಚಾನಲ್ಗೆ ಅಂದರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ತಲುಪುತ್ತೆ. ನಾನು ತುಂಬ ಉಳಿತಾಯದ ಬಗ್ಗೆ ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನಿಮಗೂ ಕೂಡ ಒಂದು ಹೆಲ್ಪ್ ಆಗ್ಬೋದು. ಹಾಗೆ ನಿಮ್ಮಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಏನು ಶಾಸ್ತ್ರ ಮಾಡ್ತಾಯಿದ್ದಾರೆ ಅಂದರೆ ಈ ಭತ್ತ ಕುಟ್ಟುತ್ತಾರಲ್ಲ ಆ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಮ ಕಡೆ ಎಲ್ಲ ಈ ರೀತಿ ಶಾಸ್ತ್ರ ಎಲ್ಲ ಮಾಡ್ತಾರಾ ಏನು ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸಿ. ಹಾಗೆ ನಮ್ಮ ತಾಯಿ ಮನೆ ಕಡೆ ಈ ಥರ ಶಾಸ್ತ್ರ ಎಲ್ಲ ಹೆಚ್ಚಾಗಿ ಏನು ಮಾಡೋದಿಲ್ಲ. ಇದು ನಮ್ಮ ಯಜಮಾನ್ರ ಮನೆ ಕಡೆ ಈ ಥರ ಶಾಸ್ತ್ರಗಳನ್ನ ಮಾಡ್ತಾರೆ. ನೋಡಿ ಅಲ್ಲಿ ಬಕೆಟಲ್ಲಿ ಭತ್ತನ ಇಟ್ಟಿದ್ದಾರೆ, ಆ ಭತ್ತನ ಕುಟ್ಟಬೇಕು. ಅವರಂತೂ ತುಂಬ ತಮಾಷೆ ಎಲ್ಲ ಮಾಡ್ತಾಯಿದ್ರು, ಇನ್ನು 2 ಸಾರಿ ಕುಟ್ಟೇ ಇರಲಿಲ್ಲ, ಆವಾಗಲೇ ಅಕ್ಕಿ ಆಗೋಯ್ತು ಅಂತ ಅಂದ್ಬಿಟ್ಟೆಲ್ಲ ಅಂತಾಯಿದ್ರು. ಹಾಗೆ ಇನ್ನೊಬ್ಬರು ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ, ಎಲ್ಲೋ ಸ್ಯಾರಿ ಇದೆಯಲ್ಲ ಲಾಸ್ಟ್ ಒನ್ ಇದಾರಲ್ಲ, ಅವರು ಸಂಜಯ್ ಅವ್ರ ಚಿಕ್ಕಮ್ಮ, ಅವ್ರ ಕಾರೇ ತಂದಿರೋದು ನಾವು. ಹಾಗೆ ಅವ್ರ ತಾಯಿ ಮತ್ತು ಅವ್ರ ಈ ಕಡೆ ಅವರ ಸೋದ್ರ ಮಾವ, ಹುಡುಗಿಗೆ ಸೋದ್ರ ಮಾವ ಆಗ್ತಾರೆ ಅನಿಸುತ್ತೆ. ಹಾಗೆ ಇನ್ನೊಂದು ಆ ಕಡೆ ಚೇರ್ ಮೇಲೆ ಕೂತಿದ್ದಾರಲ್ಲ ಪಿಂಕ್ ಬ್ಲೌಸ್, ಅವರು ಇನ್ನೂ 2 ಏಟ್ ಹಾಕಿಲ್ಲ. ಅವರೇನಿಲ್ಲ, ಎಲ್ಲ 1-1 ಏಟ್ ಹಾಕ್ಬಿಟ್ಟು ಆಗಲೇ ಅಕ್ಕಿ ಆಗೋಯ್ತು, ಭತ್ತ ಎಲ್ಲ ಅಕ್ಕಿ ಆಗೋಯ್ತು ಅಂತ ಅಂದ್ಬಿಟ್ಟು ಅಂತಾಯಿದ್ರು. ಎಲ್ರಿಗೂ ನಗು ನೋಡ್ತಾ ಇರ್ಬೋದು. ಇವಾಗ ಅದೇ ಭತ್ತ ಕುಟ್ಟೋರಿಗೆ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲಡಿಕೆ ಬಾಳೆಹಣ್ಣು ಹೂವು ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಈ ರೀತಿ ಮಾಡಬೇಕು. ಆದರೆ ಒಬ್ರದ್ದು ಒನಕೆ ಟಚ್ ಆಗಬಾರ್ದು, ಆ ಥರ ಮಾಡಬೇಕು. ಆಮೇಲೆ ಅದನ್ನು ತೊಗೊಂಡೋಗಿ 1 ಸೈಡ್ ಮೂಲೆಯಲ್ಲಿ ಇಟ್ಬಿಡ್ಬೇಕು. ಚೆನ್ನಾಗಿರುತ್ತೆ ಈ ಥರ ಶಾಸ್ತ್ರಗಳು, ತಮಾಷೆ ಮಾತುಗಳು ಅದೆಲ್ಲ ಚೆನ್ನಾಗಿರುತ್ತೆ.
ಹಾಗೆ ಇವರಿಲ್ಲಿ ಆ ಭತ್ತನ ಅವ್ರು ಕುಟ್ಟಿದ್ರಲ್ಲ ಅದನ್ನು ನೋಡಿ ಯಾವ ರೀತಿ ಈ ಥರ ಮಾಡ್ತಾ ಇದ್ದಾರೆ. ಏನಂತಾರೆ, ಮೊರದಲ್ಲಿ ಹಾಕೊಂಡು ಸೋಸೋದು ಅಥವಾ ಇವಾಗ ಒಂದೊಂದು ಮೂಲೆಗೆ ಇಟ್ಬಿಡೋದು ಅದನ್ನು, ಒನಕೆನ ಬೇರೆ ಬೇರೆ ಕಡೆ ಇಡಬೇಕು ಅಂತಂದ್ಬಿಟ್ಟು ಇಡ್ತಾ ಇದ್ದಾರೆ ಇವಾಗ. ಏನಂತಂದರೆ ಶೌಲ್ಟ್ರಿಲು ಮಾಡಿದ್ರು ಒಂದ್ಸರಿ, ಬಟ್ ಇಲ್ಲಿ ಮನೆ ಹತ್ರ ಫೋಟೋಶೂಟ್ಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಮಾಡಿರೋದು. ಇದನ್ನು ಸೋಮವಾರ ಮಾಡಿದ್ದು, ಹಾಗೆ ರಿಸೆಪ್ಷನ್ನು ಮತ್ತು ಎಂಗೇಜ್ಮೆಂಟ್ ಎಲ್ಲ ಇದ್ದಿದ್ದು ಮಂಗಳವಾರ, ಹಾಗೆ ಬುಧವಾರ ಮದುವೆ. ನಾನು ಮಾತಾಡೋದಕ್ಕಿಂತ ಅಲ್ಲೇ ಏನು ವಾಯ್ಸ್ ಇತ್ತು ಅದನ್ನೇ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು, ಶಾಸ್ತ್ರ ಎಲ್ಲ ನಡೀತಾ ಇತ್ತಲ್ಲ ಅದಕ್ಕೋಸ್ಕರ ಸಾಂಗ್ ಎಲ್ಲ ಹಾಕಿದ್ರು, ಹಾಗಾಗಿ ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಈ ಕಡೆ, ಆ ಮಗು ಪಕ್ಕದಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಅವರು ಹುಡುಗಿಗೆ ಚಿಕ್ಕಮ್ಮ ಆಗ್ತಾರೆ. ಅಲ್ಲಿ ನೋಡಿ ಆ ಕಡೆ ಬಕ್ಕೊಂಡಿದ್ದಾರಲ್ಲ ಅವರು. ಹಾಗೆ ಇವಾಗ ನಾನು ಅರಶಿನ ಶಾಸ್ತ್ರನ ಮಾಡ್ತಾ ಇದ್ದೀನಿ.
ನಾನಂತೂ 3 ದಿವಸ ರಜಾ ಹಾಕಿದ್ದೆ ಕೆಲಸಕ್ಕೆ, ಸೋಮವಾರ ಮಂಗಳವಾರ ಬುಧವಾರ. ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ನಾನು ಇವಾಗಲೇ ಇದೇ ರೀತಿ ರಜಾ ತೊಗೊಂಡಿರೋದು ಅನಿಸುತ್ತೆ. ಕಂಟಿನ್ಯೂಸ್ ಆಗಿ 3 ದಿವಸ 2 ದಿವಸ ಆ ಥರ. ಹಾಗೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವ್ರು ಬಂದು ಅವ್ರಿಗೆ ಅಕ್ಕ ಆಗ್ತಾರೆ, ಅಂದರೆ ಚಿಕ್ಕಮ್ಮನ ಮಗಳು. ಅವರು ಅಲ್ಲಿ ಸೇರಿಟ್ಟಿರ್ತಾರೆ, ಅದಕ್ಕೆ ಫಸ್ಟು ಹಚ್ಚಬೇಕು, ಫಸ್ಟು ಕಲ್ಸಕ್ಕೆ ಹಚ್ಚಬೇಕು, ಆಮೇಲೆ ಅಲ್ಲಿ ಸೇರಿಟ್ಟಿರ್ತಾರೆ ಅದಕ್ಕೆ ಹಚ್ಚಬೇಕು, ಆಮೇಲೆ ಹುಡುಗಿಗೆ ಹಚ್ಚಬೇಕು. ಅರಶಿನ ಶಾಸ್ತ್ರ ಮಾಡ್ತಾ ಇರುವಾಗ ಹುಡುಗಿಗೆ ಹಚ್ಚಬೇಕು. ಹಾಗೆ 2 ಸರಿ ಏನೋ ಅರಶಿನ ಹಚ್ಚಿದ್ರು, ಇನ್ನೊಂದು ಚೌಲ್ಟ್ರಿಯಲ್ಲಿ ಹಚ್ತೀವಿ ಅಂತನ್ಬಿಟ್ಟು, ಹಾಗೆ 3 ಅರಶಿನ ಆಗುತ್ತೆ ಅಂತನ್ಬಿಟ್ಟು ಇವಾಗ ಆರತಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ, ನಿಮಗೇನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆವಾಗ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಇದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾವು ಈ ರೀತಿಯೆಲ್ಲ ಫೋಟೋ ತೆಗೆಸ್ಕೊಂಡ್ವಿ, ಬಟ್ ನನ್ನ ಮೊಬೈಲ್ ನನ್ನ ಕೈಲೇ ಇದ್ದಿದ್ದರಿಂದ ನನ್ನ ಸೈಡಲ್ಲಿ ಇಟ್ಬಿಟ್ಟಿದ್ದೆ, ಯಾರ ಕೈಲೂ ಕೊಟ್ಟಿಲ್ಲ ಫೋಟೋ ತೆಗೆಯೋಕ್ಕೆ, ಹಾಗಾಗಿ ಅದನ್ನು ಹಾಕೋದಕ್ಕಾಗಿಲ್ಲ ನನಗೆ. ನೋಡಿ ಯಾವ ರೀತಿಯೆಲ್ಲ ಫೋಟೋನ ತೆಗೆಸ್ತಾ ಇದ್ರು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಫ್ರೆಂಡ್.